ಪೂತಿ ನರಸಿಂಹಾಚಾರ್ಯ ಅವರ ಒಂದು ಪದ್ಯ ಇದೆ, ನೆರಳು ಅನ್ನುವಂಥ ಒಂದು ಕವಿತೆ. ಈ ನೆರಳು ಅನ್ನೋ ಕವಿತೆ ಯಾರನ್ನ ಕುರಿತು ಬರೆದಿದೆ ಅಂದ್ರೆ, ಮುಂದೆ ಓದ್ತಾ ಓದ್ತಾಗೆ ಮೊದಲಿಗೇನು ಅರ್ಥ ಆಗಲ್ಲ. ನೆರಳು ಹದ್ದೊಂದು ಹಾರುತ್ತಿತ್ತು, ಮೇಲೆಲ್ಲೋ ಹಾರ್ತಾ ಇದೆ ಹದ್ದು, ಅದ್ರ ನೆರಳು ಕೂಡ ಕೆಳಗೆ ಬೀಳ್ತಾ ಇದೆಯಲ್ಲ, ಏನಿರ್ಬೋದು ಅಂತ ಹಂಗೇ ಓದ್ಕೊಂಡು ಹೋಗ್ತೀವಿ. ಹದ್ದು ಅನ್ನೋದು ಒಂದು ಪ್ರತಿಮೆ ಅಷ್ಟೇ, ಒಂದು ರೂಪಕ ಅಷ್ಟೇ. ಆ ನೆರಳು ಬೀಳುತ್ತಲ್ಲ ಅದು ಕೂಡ ಒಂದು ರೂಪಕ ಅಷ್ಟೇ, ಒಂದು ಪ್ರತಿಮೆ ಅಷ್ಟೇ.